ಶ್ರೀರಾಮ ಸಮರ್ಥ ಆಗಸ್ಟ್ 24. ಎಲ್ಲಿ ಸಂತರೋ ಅಲ್ಲಿ ಆನಂದ ಹಾಗೂ ಸಮಾಧಾನ ಇದ್ದೇ ಇರುತ್ತವೆ. ಕೆಲವು ಸಂತರು ಮೇಲಿನಿಂದ ಅಜ್ಞಾನಿಗಳಂತೆ ಕಾಣುತ್ತಾರೆ, ಆದರೆ ಅಂತರಂಗದಲ್ಲಿ ಜ್ಞಾನಿಗಳಾಗಿರುತ್ತಾರೆ. ನಿಜವಾಗಿಯೂ ಸಂತರನ್ನು ಬಾಹ್ಯ ವ್ಯವಹಾರದಿಂದ ಗುರುತಿಸುವುದು ಬಹಳ ಕಠಿಣವಿರುತ್ತದೆ. ನಾವು ಸಂತರವರಾಗಿರುವುದರಿಂದ ಅಥವಾ ಅವರು ಹೇಳಿದ ಸಾಧನೆಯಲ್ಲಿರುವುದರಿಂದ ಅವರನ್ನು ಸರಿಯಾಗಿ ಗುರುತಿಸಲು ಬರುತ್ತದೆ. ಮನಸ್ಸಿನಲ್ಲಿಯ ವಿಷಯಗಳನ್ನು ತೆಗೆದುಹಾಕಿದರೆ ಸಂತರ ಪ್ರತೀತಿ ಬರುತ್ತದೆ. ನಮ್ಮ ದೋಷಗಳು ಇಲ್ಲವಾಗುವವರೆಗೂ ಅಥವಾ ಜನರ ದೋಷಗಳು ಕಾಣದಂತೆ ಆಗುವವರೆಗೂ ಸಂತರನ್ನು ಸಂಪೂರ್ಣವಾಗಿ ನಮಗೆ ಗುರುತಿಸಲು ಬರುವುದಿಲ್ಲ. ಸಂತರ ದೋಷ ಕಾಣಿಸುವುದೆಂದರೆ ನಮ್ಮ ದೋಷಗಳನ್ನು ಹೊರಗೆ ತೋರಿಸಿದಂತೆ. ಸಂತರು ಹಸಿರು ಸಂಪಿಗೆ ಹೂವಿನಂತೆ ಇರುತ್ತಾರೆ. ಸುಗಂಧ ಬರುತ್ತದೆ, ಆದರೆ ಹಸಿರು ಎಲೆಯಲ್ಲಿ ಅದನ್ನು ಶೋಧಿಸಿ ತೆಗೆಯಲು ಆಗುವುದಿಲ್ಲ. ಅದರಂತೆ ಎಲ್ಲಿ ಸಂತರಿರುತ್ತಾರೋ ಅಲ್ಲಿ ಆನಂದ ಹಾಗೂ ಸಮಾಧಾನಗಳಿರುತ್ತವೆ. ಆದರೆ ಅವರು ಸಾಮಾನ್ಯ ಮನುಷ್ಯರಂತೆ ವ್ಯವಹರಿಸುವುದರಿಂದ ಹಾಗೂ ಕಾಣುವುದರಿಂದ ನಮಗೆ ಅವರನ್ನು ಗುರುತಿಸಲಾಗುವುದಿಲ್ಲ. ನಾವು ವೇದಾಂತವನ್ನು ಕೇವಲ ಜನರಿಗೆ ಹೇಳುತ್ತೇವೆ, ಆದರೆ ಸಂತರು ಅದನ್ನು ಸ್ವತಃ ಆಚರಣೆಯಲ್ಲಿ ತರುತ್ತಾರೆ. ಅವರ ಮೇಲೆ ಕಠಿಣ ಪ್ರಸಂಗಗಳು ಬಂದರೂ ಅವರು ವಿಚಲಿತರಾಗುವುದಿಲ್ಲ. ಸಂತರು ನಿಸ್ಸಂಶಯರಾಗಿರುತ್ತಾರೆ, ಆದರೆ ನಾವು ಸಂಶಯದಲ್ಲಿರುತ್ತೇವೆ. ಆದ್ದರಿಂದ ಅವರಿಗೆ ಸಮಾಧಾನವಿರುತ್ತದೆ, ನಾವು ಅಸಮಾಧಾನದಲ್ಲಿಯೇ ಇರುತ್ತೇವೆ. ಸಂಶಯಗಳನ್ನು ದೂರ ಮಾಡಲು ನಮ್ಮ ವೃತ್ತಿಗಳು ಬದಲಾಗಬೇಕು. ಸಂತರಿಗೆ ರುಚಿಸುವುದು ನಮಗೆ ರುಚಿಸುವುದೆಂದರೆ ನಾವು ಅವರ ಸಮಾಗಮ ಮಾಡಿದಂತೆ. ನಾನು ಮಾಡುತ್ತೇನೆ ಇದು ಬಂಧನಕ್ಕೆ ಕಾರಣವಾಗಿರುತ್ತದೆ, ಅದು ಇಲ್ಲವಾಗುವುದೆಂದರೆ ಗುರುಗಳವರಾಗುವುದು ಎಂದು ತಿಳಿಯಬೇಕು. ಒಮ್ಮೆ ತಪ್ಪುತ್ತಾನೆ ಹಾಗೂ ಒಮ್ಮೆ ಸರಿಯಾಗಿ ನಡೆಯುತ್ತಾನೆ, ಅವನು ಸಾಧಕನೆಂದು ತಿಳಿಯಬೇಕು. ಹಾಗೂ ಯಾರು ಯಾವಾಗಲೂ ಸರಿಯಾಗಿಯೇ ನಡೆಯುತ್ತಾರೋ ಅವರು ಸಿದ್ಧರೆಂದು ತಿಳಿಯಬೇಕು. ಕೇವಲ ಇಂದ್ರಿಯ ದಮನವು ಸರ್ವಸ್ವವೆಂದು ತಿಳಿಯಬಾರದು, ಅದು ಏತಕ್ಕಾಗಿ ಇರುತ್ತದೆಯೋ ಅದರ ಅನುಸಂಧಾನವಿರಬೇಕು. ಯಾರಿಗೆ ಏನಾದರೂ ಮಾಡುವ ರೂಢಿ ಇರುತ್ತದೋ ಅವರು ಕೆಲವು ಸಮಯ ಸುಮ್ಮನೆ ಇರಬೇಕು, ಅನಂತರ ಭಗವಂತನ ಅನುಸಂಧಾನವಿಡುವ ಸಾಧನೆ ಮಾಡಬೇಕು. ನಾವು ಪರೀಕ್ಷೆಯಲ್ಲಿ ಒಮ್ಮೆ ಅನುತ್ತೀರ್ಣರಾದರೆ ಮತ್ತೆ ಪರೀಕ್ಷೆಗೆ ಕೂಡುತ್ತೇವೆ. ಆದರೆ ಭಗವಂತನ ಅನುಸಂಧಾನವಿರುವುದರಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ಅದರಲ್ಲಿ ಯಶವು ಬರದಿದ್ದರೆ ಪ್ರಯತ್ನ ಮಾಡುವುದನ್ನು ಬಿಟ್ಟು ಬಿಡುತ್ತೇವೆ. ಇದು ಉಚಿತವಲ್ಲ. ದೇವರ ಮಾತುಗಳು ತಂದೆಯ ಮಾತಿನಂತಿರುತ್ತವೆ, ಅದರಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಆದರೆ ಸಂತರ ಮಾತುಗಳು ತಾಯಿಯ ಮಾತಿನಂತೆ ಇರುತ್ತವೆ, ಅಂದರೆ ತಾಯಿಯ ಮಾತಿನಲ್ಲಿ ಯಾವಾಗಲೂ ಹೊಂದಾಣಿಕೆ ಇರುತ್ತದೆ. ಯಾರು ಭಗವಂತನ ವಿಷಯದಲ್ಲಿ ಹೇಳುತ್ತಾರೋ ಅವರೇ ನಿಜವಾದ ಸಂತರು. ಸಂತರು ಹೇಳಿದ ಉಪದೇಶಗಳನ್ನು ನಾವು ಸ್ವಲ್ಪಾದರೂ ಆಚರಣೆಯಲ್ಲಿ ತರಬೇಕು. ಭಗವಂತನ ಅಧಿಷ್ಠಾನವನ್ನಿಟ್ಟುಕೊಂಡು ನಾವು ಪ್ರತಿಯೊಂದು ಕರ್ಮ ಮಾಡಬೇಕು. ಎಲ್ಲಿ ಭಗವಂತನ ಸ್ಮರಣೆಯೋ ಅಲ್ಲಿ ಮಾಯೆ ಇರುವುದಿಲ್ಲ. ಎಲ್ಲಿ ಮಾಯೆಯೋ ಅಂದರೆ ಅಭಿಮಾನ ಇರುತ್ತದೆಯೋ ಅಲ್ಲಿ ಭಗವಂತನಿರುವುದಿಲ್ಲ. ದಾನಕ್ಕೂ ಕೂಡ ಮಹತ್ವವಿರುತ್ತದೆ. ದುಡ್ಡನ್ನು ತಂದು ಕೊರಳಲ್ಲಿ ಕಟ್ಟಿದರೆ ಅದರಿಂದ ಅವನು ಮುಳುಗಿ ಹೋಗಬಹುದು, ಆದರೆ ಯಥಾಯೋಗ್ಯ ದಾನ ಮಾಡಿದರೆ ಅದರಿಂದ ಅವನು ಉದ್ಧಾರವಾಗಿ ಹೋಗುತ್ತಾನೆ. ಭಗವಂತನೇ ನಿಜವಾದ ಶ್ರೀಮಂತ ದಾನಿಯಾಗಿರುತ್ತಾನೆ, ಅವನು ಶ್ರೀಮಂತರ ಶ್ರೀಮಂತನಾಗಿರುತ್ತಾನೆ. ನಾವು ಅವನವರಾಗಿರುವುದರಿಂದ ಅವನು ನಮ್ಮನ್ನು ದೈನ್ಯ ಭಾವದಲ್ಲಿ ಹೇಗೆ ಇಟ್ಟಾನೋ ಇಂದಿನ ಮುಖ್ಯ ವಿಚಾರ. ಸಂತರು ಭಗವಂತನ ಹೊರತು ಬೇರೆ ಕಡೆ ಇರುವುದೇ ಇಲ್ಲ, ಆದ್ದರಿಂದಲೇ ಅವರು ಸಂತರಾದರು, ಅಂದರೆ ಭಗವತ್ ಸ್ವರೂಪರಾದರು. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜೈ ಜೈ ರಘುವೀರ ಸಮರ್ಥ.